ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 30x40 ಮೂವತ್ತು ನಲವತ್ತು ಮನೆ. ಸೌತ್ಗೆ ಈಸ್ಟ್ ಫೇಸಿಂಗು. ಮುಡಾ ಲೇಔಟ್, ಗೋಪಾಲ್ ಗೌಡ ನಗರ ಅಂತ. ಇದು ಟೀನರ್ ಸಿಪಲ್ ರೋಡ್ ಮಾರ್ಗ. ಇದು ಮಣ್ಣಿನ ಇಟ್ಕೆಯಿಂದ ಕಟ್ಟಿರೋದು, ಕೆಂಪು ಇಟ್ಕೆಯಿಂದ ವಿತ್ ಪಿಲ್ಲರ್ ಕನ್ಸ್ಟ್ರಕ್ಷನ್. ಇದು ಆರ್ಕಿಟೆಕ್ಚರಲ್ ಪ್ಲಾನ್ ಭಾಳ ಚೆನ್ನಾಗಿದೆ, ಫುಲ್ ವಿಡಿಯೋ ನೋಡಿ ಗೊತ್ತಾಯ್ತದೆ. ಮತ್ತು ಈ ಥರ ಕನ್ಸ್ಟ್ರಕ್ಷನ್ ಅಂದರೆ ಮೈಸೂರು ಸರೌಂಡಿಂಗಲ್ಲಿ ಮಾಡಬೇಕು ಅಂದರೆ ನಮಗೆ ಸಂಪರ್ಕ ಮಾಡ್ಬೋದು, ನಾವು ಹೊರಗಡೆ ಕೆಲಸನೂ ಮಾಡ್ತೀವಿ. ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ 2D 3D ಇದೆಲ್ಲ ಇದ್ದರೆ ನಮಗೆ ಸಂಪರ್ಕ ಮಾಡ್ಬೋದು. ಇದು ಕಾರ್ಪೊಟಿಕೋ. ಒಂದು 2 ಡೇಸಲ್ಲಿ ಫುಲ್ ಕಂಪ್ಲೀಟ್ ಆಗಿರ್ತದೆ ಕೆಲಸ ನೋಡಿ. ಈಸ್ಟ್ ಮೇನ್ ಡೋರು. ಇದೆಲ್ಲ ಟೀಕ್ ವುಡ್ಡಲ್ಲಿ ಡೋರು, ಕಿಟಕಿ ಎಲ್ಲ ಮಾಡಿರೋದು. ಟಿವಿ ಕ್ಯಾಬಿನೆಟ್, ಫಾಲ್ ಸೀಲಿಂಗ್. ಫಾಲ್ ಸೀಲಿಂಗ್ ಎಲ್ಲ ಕಡೆ ಡೈನಿಂಗ್ ಹಾಲ್ಗೆ ಇದೆ, ಕಿಚನ್, ಬೆಡ್ರೂಮ್ಸ್ಗೆ, ಲಿವಿಂಗ್ಗೆ, ಪ್ರತಿಯೊಂದಕ್ಕೂ ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ. ಕನಿಷ್ಠ ಒಂದು 130 ಲೈಟ್ಸ್ ಬರ್ತದೆ ಇದರಲ್ಲಿ, ಚಿಕ್ಕದು ದೊಡ್ಡದೆಲ್ಲ ಸೇರಿಸಿ 130 ಲೈಟ್ಸ್ ಇದೆ. ಪೂಜಾ ರೂಮ್, ಈ ಪೂಜಾ ರೂಮ್ಗೂ ಈ ವಿಗ್ರಹ ಎಲ್ಲ ಟೀಕುಡಲ್ಲೇ ಮಾಡಿರೋದು. ಲಕ್ಷ್ಮೀ, ಗಣಪತಿ, ಸರಸ್ವತಿ, ಲಿವಿಂಗ್ ಒಂದು ಭಾಳ ದೊಡ್ಡದಾಗಿದೆ. ಮೈಸೂರು ಸಿಟಿ ಸೆಂಟ್ರಿಂದ 7 ಕಿಲೋಮೀಟ್ರ್, ಗೋಪಾಲ್ ಗೌಡ ನಗರ ಅಂತ ಮೂಡಾಲಿ ಹುಟ್ಟಿದ್ದು. ಇದೇ ಜಾಗದಲ್ಲಿ ಇದು 78 ಲಕ್ಷ ರೂಪಾಯಿ ಹೇಳ್ತಿರೋದು. ಇದೇ ಜಾಗದಲ್ಲಿ ಬರೀ ದಡ್ಗಳ್ಳಿ, ವಿಜಯನಗರ ಅಲ್ಲಿ ಹೋದರೆ ಸೈಡ್ಗೇನೆ 70 ಲಕ್ಷ ರೂಪಾಯಿ ಆಗ್ಬಿಡ್ತಿದ್ದಾರೆ. ಬಟ್ ಇಲ್ಲಿ ಮನೆ 8 ಲಕ್ಷ ರೂಪಾಯಿ ಜಾಸ್ತಿ ಕೇಳ್ತಾ ಇದ್ದಾರೆ ಇಷ್ಟೆಲ್ಲ ಕೆಲಸ ಮಾಡಿ ನೋಡಿ. ಸಿಂಕ್ ಇದು, ಗ್ಯಾಸ್ ಸಿಲಿಂಡ್ರಿಂದ ಪೈಪ್ ಬಂದಿರೋದು. ಕ್ವಾಲಿಟಿ ಮೆಟೀರಿಯಲ್ ಹಾಕ್ತಾ ಇರೋದು. ವಿತ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದು. ವುಡ್ ಐಟಮ್ ಎಲ್ಲ ಕಂಪ್ಲೀಟ್ ಟೀಕುಡಲ್ಲಿ ಮಾಡಿರೋದು. ಡೈನಿಂಗ್ ಹಾಲ್ ಮತ್ತು ಲಿವಿಂಗ್ಗೆ ಪಾರ್ಟೇಷನ್ ಹಾಕಿರೋದು ಅದು. ಇದು ಕಿಚನ್, ಕಿಚನ್ ಕಮ್ ಡೈನಿಂಗ್. ಇದು ಬೆಡ್ರೂಮ್. ವಾರ್ಡ್ರೋಬ್. ಬೆಡ್ರೂಮ್ಗೂ ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ. ವಾರ್ಡ್ರೋಬ್, ಡ್ರೆಸ್ಸಿಂಗ್ ಟೇಬಲ್ ನೋಡಿ. ಡೋರ್ಗೂ ಕಾರ್ವಿಂಗ್ ಕೆಲಸ ಮಾಡಿದ್ದೀವಿ. ಇದೊಂದು ಬೆಡ್ರೂಮು. ಈ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದು. 2 BHK, ಒಂದಕ್ಕೆ ಅಟ್ಯಾಚ್ ಇದೆ. ಈ ಕಾರ್ನರ್ಸಲ್ಲಿ ಹೊಸದು ಬಂದಿರೋದಿದು, ಇದರಲ್ಲಿ ಥಿಂಗ್ಸ್ ಎಲ್ಲ ಮಾಡಿಕೋಬೋದು. ವಾರ್ಡ್ರೂಬ್,
ಡ್ರೆಸ್ಸಿಂಗ್ ಟೇಬಲ್, ಫಾಲ್ ಸೀಲಿಂಗ್ ಕೆಲಸನೂ ಆಗಿದೆ ಎಲ್ಲ ಕಡೆನೂ ನೋಡಿ. ಇಡೀವರೆಗೂ ಕಾರ್ವಿಂಗ್ ಕೆಲಸ ಮಾಡಿದ್ದಾರೆ. ಇದೂ ಮೂಡ ಲೇಔಟ್, ವಿಜಯನಗರ ದಡ್ಕಳ್ಳಿನೂ ಮೂಡ ಲೇಔಟ್. ಬಟ್ ಅಲ್ಲಿ ಸೈಟ್ 70 ಲಕ್ಷ ರೂಪಾಯಿ, ಇಲ್ಲಿ ಮನೆಯೇ 78 ಲಕ್ಷ ರೂಪಾಯಿ. ಮನೆ ಕಟ್ಟಿ ಬರೀ 8 ಲಕ್ಷ ರೂಪಾಯಿ ಕೇಳ್ತಾಯಿದ್ದಾರೆ. ಯುಟಿಲಿಟಿ ನೋಡಿ, ಬೋರ್ವೆಲ್ ಹಾಕಿದ್ದಾರೆ ಈ ಕಡೆ, ಆ ಕಡೆ ಸಂಪ್ ಟ್ಯಾಂಕ್ ಎರಡೂ ಇದೆ. ಗೌರ್ಮೆಂಟಿಂದ ಕೊಡ್ತಾಯಿರೋ ನೀರು ಇದೆ, ಪ್ರೈವೇಟ್ ಬೋರ್ವೆಲ್ಲು ಇದೆ. ಕಾಮನ್ ಬಾತ್ರೂಮ್, ಕಾಮನ್ ಬಾತ್ರೂಮನ್ನು ಭಾಳ ದೊಡ್ಡದಾಗಿದೆ. ಬಟ್ ಏನೇನೋ ಸಾಮಾನು ಥಿಂಗ್ಸ್ ಎಲ್ಲ ಇಟ್ಟಿದ್ದೀರಲ್ಲ, ಅದರಿಂದ ಗೊತ್ತಾಗ್ತಾಯಿಲ್ಲ. ಲಿವಿಂಗ್ ನೋಡಿ ಎಷ್ಟು ವಿಶಾಲವಾಗಿದೆ.